ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆಲ್ಲ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಹಲವಾರು ಪ್ರಾಬ್ಲಮ್ಸ್ ಜೊತೆಗೆ ಜನಗಳು ನಮ್ಮ ಸ್ಟುಡಿಯೋಗೆ ಬರ್ತಾರೆ, ಅವರ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ. ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಲಕ್ಷಾಂತರ ಜನಕ್ಕೆ ಸಮಸ್ಯೆಗೆ ಸೂಕ್ತವಾದ ಪರಿಹಾರನ ಕೊಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದೇ ಥರ ಸಮಸ್ಯೆಯನ್ನು ಹೊತ್ತು ಬಂದು ಒಬ್ರು ಕೂತ್ಕೊಂಡಿದ್ದಾರೆ ನನ್ನ ಜೊತೆಗೆ. ಫಸ್ಟ್ ಅವ್ರ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ಹೇಳಿ, ಎಲ್ಲಿಂದ ಬಂದಿದ್ದೀರಾ? ನಾವು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀರಾ. ಓಕೆ, ಏನು ಸಮಸ್ಯೆ ಇದೆ ನಿಮಗೆ? ಅಂದ್ರೆ ರಿಲೇಷನ್ ಪ್ರಾಬ್ಲಮ್ ಇದೆ ರೀ, ಆಮ್ಯಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಇದೆ ರೀ. ರಿಲೇಷನ್ ಪ್ರಾಬ್ಲಮ್ ಅಂದರೆ ಏನು, ಯಾವ ಥರ? ರಿಲೇಷನ್ ಪ್ರಾಬ್ಲಮ್ ಅಂದರೆ ಈಗ ಫ್ಯಾಮಿಲಿ ಒಳಗಿರ್ಬೋದು, ಅಥವಾ ಫ್ರೆಂಡ್ಸ್ ಒಳಗಿರ್ಬೋದು, ಅಥವಾ ಎಲ್ಲಾದರೂ ವರ್ಕ್ ಮಾಡಲ್ ಕೂಡ ಇರ್ಬೋದು. ಯಾರನ್ನಾದರೂ ಜಲ್ದಿ ಬೇಗನೆ ನಂಬಿಡ್ತೀನಿ ರೀ, ಆಮ್ಯಾಗ ಅವ್ರನ್ನ ಮ್ಯಾಕ್ಸಿಮಮ್ ಅವ್ರದ್ದೆಲ್ಲ ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಡ್ತೀನಿ ರೀ. ಹಂಗಾಗಿ ವರ್ಕ್ ಭಾಳೆಲ್ಲ ಇದಾಗ್ಬಿಡ್ತು ರೀ. ಅಂದರೆ ಅವ್ರಿಗೋಸ್ಕರನೇ ನಾನು ಕೂಡ ವರ್ಕ್ ಮಾಡಬೇಕಾಗೈತೆ ರೀ. ಅಂದರೆ ಅವ್ರ ಪರ್ಸ್ನಲಾಗಿ ನಾನು ಕೇರ್ ತೊಗೊಂಡು ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಕೇರ್ನು ನಾನು ತೊಗೊಂಡ್ಬಿಡ್ತೀನಿ ರೀ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೆ ನಿಮಗೆ ಈ ಥರ ನಂಬಬಾರ್ದು ಅಂತ ಅನ್ಸೋದಿಲ್ವಾ ಯಾರನ್ನು? ಅನಿಸುತ್ತೆ ಮೇಡಮ್, ಬಟ್ ಆದರೂ ಕೆಲವೊಮ್ಮೆ ಒಳ್ಳೆಯವ್ರೂ ಇರ್ತಾರಲ್ವಾ, ಹಂಗಾಗಿ ಎಲ್ಲರೂ ನಾವು ಒಳ್ಳೆಯವ್ರು ಇರ್ತೀವಿ, ಎಲ್ಲರೂ ಒಳ್ಳೆಯವರೇ ಇರ್ಬೋದು ಅಂತಂದು ತಿಳ್ಕೊಂಡ್ಬಿಡ್ತೀವಿ ರೀ. ಅದರಿಂದ ಏನು ಸಮಸ್ಯೆ ನಿಮ್ಗೆ ಆಗ್ತಾ ಇದೆ? ಅಂದರೆ ಅವರು ಎಲ್ಲ ಪ್ರಾಬ್ಲಮ್ಸ್ ತೊಗೊಂಡ್ಬಂದು ನಮ್ಮನ್ನು ಗುರಿ ಮಾಡಿಬಿಡ್ತಾರೆ, ಆ ಥರ ಪ್ರಾಬ್ಲಮ್ ಆಗ್ತೈತೆ. ಈಗ ಯಾವುದಾದ್ರೂ ಆ ಥರ ಮುಂಚೆ ಎಷ್ಟೊಂದು ಆಗಿದೆಯಾ? ಹಾಂ, ಭಾಳ ಆಗ್ಯಾವ ರೀ ಮೇಡಮ್. ಇದು ನಿಮ್ಮ ರಿಲೇಷನ್ಸ್ ಅಲ್ಲ ಅಥವಾ ನಿಮ್ಮ ಸ್ನೇಹಿತರಲ್ಲ? ಸ್ನೇಹಿತರಲ್ಲಿ ಕೂಡ ಆಗಿವೆ ಮೇಡಮ್, ರಿಲೇಷನ್ದಲ್ಲಿ ಕೂಡ ಆಗಿವೆ. ಓಕೆ, ಸೊ ಬೇರೆ ಯಾರನ್ನಾದ್ರೂ ಭೇಟಿ ಮಾಡಿದ್ರ ಮುಂಚೆ? ಆ ಥರ ಏನಿಲ್ಲ ಮೇಡಮ್, ನಾನು ವರ್ಕ್ ಅಂದರೆ ನಂಗೆ ಭಾಳ ಇಷ್ಟಪಡ್ತೀನಿ. ಏನು ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ? ನಾನು ಬಿಕಾಮ್ ಆಗಿದೆ ರೀ, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಪ್ರೊಫೆಷ್ನಲ್ ಕೋರ್ಸ್ ಆಗಿದೆ ರೀ. ವರ್ಕ್ ಅಂದರೆ ನಂಗೆ ಫಸ್ಟ್ ಪ್ರಿಫರೆನ್ಸ್ ರೀ. ಓಕೆ, ಸೊ ಅದಿರುವಾಗ ನಿಮಗೆ ಬೇರೆ ಯಾವುದು ಯೋಚನೆ ಬರಬಾರ್ದಲ್ವಾ? ಬರಬಾರ್ದ್ರಿ ಮೇಡಮ್, ಬಟ್ ಕೆಲವೊಂದಿಷ್ಟು ಸಮಸ್ಯೆ ಏನಿಲ್ಲ ರೀ. ಬೇರೆಯವರು ಏನು ಪ್ರಾಬ್ಲಮ್ ಇದ್ರು ನಾವು ನನ್ನ ಪ್ರಾಬ್ಲಮ್ ಅಂತಂದು ತಿಳ್ಕೊಂಡ್ಬಿಡ್ತೀನಿ ರೀ. ಹಂಗಾಗಿ ಅವ್ರಿಗೆ ಮ್ಯಾಕ್ಸಿಮಮ್ ಸಹಾಯ ಮಾಡೋಕೆ ಹೋಗಿ ನಂದು ನನ್ನ ಸಮಸ್ಯೆ ಒಳಗೆ ಹಾಕೊಂಡ್ಬಿಡ್ತೀನಿ. ಓಕೆ, ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ, ಏನು ಯಾವ ಹೆಲ್ಪ್ ಏನು ಥರ ಇದೆ ಪ್ರಾಬ್ಲಮ್ ನಿಮಗೆ? ಫಸ್ಟ್ ಆಫ್ ಆಲ್ ನನಗೆ ಕೋಲ್ಡ್ ಅಂದ್ರೆ ಆಗಿ ಬರೋದಿಲ್ಲ ರೀ, ನೀರಂದ್ರೆ ತುಂಬ ಭಯ ಆಗುತ್ತೆ ರೀ. ಓಕೆ, ಆಮೇಲೆ ಫುಡ್ದೊಳಗೆ ಅಂದರೆ ಒಟ್ಟು ರೈಸನ್ನು ಊಟ ಮಾಡುವಾಗ ಆಗೋದಿಲ್ಲ ರೀ. 14 ವರ್ಷ ಆಯ್ತು ರೀ, ಒಟ್ಟು ರೈಸ ಊಟ ಮಾಡಿಲ್ಲ ರೀ. ಏನಾಗುತ್ತೆ ಅದು? ಫೋರ್ಸ್ಲಿ ಊಟ ಮಾಡಿದ್ರೂ ವಾಮಿಟ್ ಆಗಿಬಿಡ್ತು ರೀ. ಓಕೆ, ಅದಕ್ಕೆ ಅಂತ ಯಾವ್ದಾದ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದೀರಾ? ಹಾಂ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದೀನಿ ರೀ. ಅವರೆಲ್ಲ ರಿಪೋರ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಈ ಮ್ಯಾಕ್ಸಿಮಮ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದನ ರಿಸಲ್ಟ್ ಬಂತು ರೀ. ಓಕೆ, ಸೊ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀರಾ, ಇದಕ್ಕೆ ಸೂಕ್ತವಾದ ಪರಿಹಾರ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಕೊಡ್ತಾರೆ. ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡ್ವಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇವರಿಗೆ ಸೂಕ್ತವಾದ ಪರಿಹಾರನ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಕೊಡ್ತಾರೆ. ಸೊ ಅದೆಲ್ಲ ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್. ಸದ್ಯಕ್ಕೆ ಒಂದು ವಿರಾಮ ತಗೊಳ್ಳೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗಷ್ಟೇ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡ್ವಿ, ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಸೂಕ್ತವಾದ ಪರಿಹಾರ ಕೊಡ್ತಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು. ಈಗ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅಂತ ನೋಡೋಣ, ಬನ್ನಿ. ಇವತ್ತು ನಮ್ಮ ಜೊತೆಯಲ್ಲಿ ಮಲ್ಲಿಕಾರ್ಜುನ ಅವರಿದ್ದಾರೆ, ಅವರು ಬಾಗಲಕೋಟೆ ಡಿಸ್ಟ್ರಿಕ್ಟಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದ್ರ ಹಿಂದೆ ಏನಿದೆ, ಯಾಕೆ ಈಗ ಆಗ್ತಿದೆ, ಇದ್ರ ಮೂಲ ಏನು ಅಂತ ತಿಳಿಯೋದಕ್ಕೆ ಮಲ್ಲಿಕಾರ್ಜುನ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಈಗ ಇವರ ಸಮಸ್ಯೆ ಹಾಗೂ ಅದರ ಮೂಲವನ್ನು ಈಗ ತಿಳ್ಕೊಳ್ಳೋಣ.
ಮಲ್ಲಿಕಾರ್ಜುನ್, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತೇ? ತುಂಬ ಪಾಸಿಟಿವ್ ನೇಚರ್ಡ್ ಪರ್ಸನ್ ಇವರು. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ತುಂಬ ನಾನು ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ನನ್ನಿಂದ 10-6 ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಒಳ್ಳೆಯ ಮನೋಭಾವ ಇರೋರು. ಬಟ್ ಅದೇ ಇವತ್ತು ಅವ್ರಿಗೆ ಸಮಸ್ಯೆಯಾಗಿ ಪರಿಣಮಿಸ್ಬಿಡಿದೆ ಗುರುಗಳವ್ರಿಗೆ. ಹೌದಾ? ಹೌದು. ಅಂದರೆ ನಿಮ್ಮಿಂದ 10 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ರೀತಿಯಲ್ಲಿ ಯೋಚನೆ ನಿಮ್ಮದು? ಹೌದು. ಬರೀ ಯೋಚನೆಯೂ ಮಾಡ್ತಾನೆ ಇದ್ದೀರಾ? ಇನ್ನು ಕಾರ್ಯಗತಗೊಳಿಸ್ತೀನಿ. ಓಕೆ, ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಅದೇ ಇವತ್ತು ಅವ್ರಿಗೆ ಸಮಸ್ಯೆ ಆಗ್ತಾ ಇರೋದು ಗುರುಗಳು. ಯಾಕಂದರೆ ಇವರು ತುಂಬ ಪ್ರಾಮಾಣಿಕವಾಗಿ ಅವರು ಶಕ್ತಿ ಮೀರಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅವ್ರ ಕೆಲಸ ಕಾರ್ಯಗಳು ಅಲ್ಲ, ಇವರೊಂದು ಸ್ವಲ್ಪ ಮೈಮೇಲೆ ಹಾಕೊಳ್ಳೋದೇ ಜಾಸ್ತಿ ಇವರುಗಳು ಎಲ್ಲ ವಿಚಾರಗಳನ್ನ. ಈಗ ಅಂದರೆ ಇವರು ಸಂಬಂಧಿಕರಿರ್ಬೋದು, ಸ್ನೇಹಿತ ವರ್ಗ ಇರ್ಬೋದು, ತಿಳಿದಿರೋರು ಇರ್ಬೋದು, ಇಲ್ಲ ನಿಕಟವರ್ತಿಗಳಿರ್ಬೋದು, ಎಲ್ಲರ ಹತ್ರನೂ ತುಂಬ ಅನ್ಯೋನ್ಯತೆಯಿಂದ ಇರ್ತಾರೆ, ಸಂಯಮದಿಂದ ಇರ್ತಾರೆ. ಅಕಸ್ಮಾತ್ ಒಂದು 10-6 ಜನ ಏನಾರು ಒಂದು ಸಹಾಯ ಆಗಬೇಕು ಅಂತ ಅವ್ರು ಜನರಲ್ಲಂಗೆ ಮಾತಾಡ್ತಿದ್ರೆ ಅದನ್ನು ನಾನು ಮಾಡ್ತೀನಿ ಅಂತ ತೊಗೊಂಬಿಡ್ತಾರೆ. ವಾಲಂಟಿಯರಾಗಿ ತೊಗೊತಾರೆ. ಬಟ್ ಇವ್ರಿಗೆ ಶಕ್ತಿ ಮೀರಿದಂಥ ಸಮಸ್ಯೆಗಳನ್ನ ಆಮೇಲೆ ಮೈಗೆ ಹಾಕೋತಾರೆ, ಅದನ್ನು ಅದು ಮುಗಿಸ್ತಾರೆ, ಕಷ್ಟಪಟ್ಟು ಮುಗಿಸ್ತಾರೆ. ಬಟ್ ಅದು ಮುಗಿಸೋ ಅಷ್ಟರೊಳಗೆ ಇನ್ನೊಂದು ಸತಿ ಈ ಕೆಲಸ ಮಾಡಬಾರ್ದು ನಾನು ಅನ್ಸೋಷ್ಟೆ. ಅಷ್ಟೊಂದು ಸಮಸ್ಯೆಗಳು, ಟೆನ್ಷನ್ನು, ಮಾನಸಿಕವಾಗಿ ತೊಳಲಾಟ ಜಾಸ್ತಿ ಆಗ್ಬಿಟ್ಟಿರುತ್ತೆ ಗುರುಗಳವ್ರಿಗೆ. ಇದರಿಂದ ಏನಾಗ್ತಿದೆ, ಮಾನಸಿಕವಾಗಿ ತುಂಬ ವೀಕ್ ಆಗ್ಬಿಟ್ಟಿರ್ತಾರೆ, ಆರ್ಥಿಕವಾಗೂ ವ್ಯತ್ಯಾಸ ಆಗಿರುತ್ತೆ, ವ್ಯತ್ಯಾಸ ಆಗಿರೋದು ಅನುಭವಕ್ಕೆ ಬಂದಿದೆ. ಎಷ್ಟೋ ಕಡೆ ಇವ್ರದ್ದು ಏನು ಇನ್ವಾಲ್ವ್ಮೆಂಟೇ ಇರಲ್ಲ, ಬಟ್ ಇವ್ರ ಹೆಸರು ಬಂದಿರುತ್ತೆ, ಇವ್ರಿಗೆ ಒಂಥರ ಕೆಟ್ಟ ಹೆಸರು ಬಂದಿರುತ್ತೆ, ಇವ್ರು ಮಾಡಿದ್ರಿಂದ ಈ ಥರ ಆಗಿರೋದು, ಇದರಿಂದ ನಮಗೆ ಸಮಸ್ಯೆ ಜಾಸ್ತಿ ಆಯಿತು ಹೊರತು ಸಮಸ್ಯೆ ಕಮ್ಮಿ ಆಗಲಿಲ್ಲ ಅಂತ ಕೇಳ್ಪಟ್ಟಂಥ ಸಂದರ್ಭಗಳೇ ಜಾಸ್ತಿ ಇದೆ ಗುರುಗಳೇ. ಆವಾಗ ಅವ್ರಿಗೆ ಆ್ಯಕ್ಚುಲಾಗಿ ಸ್ವಲ್ಪ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಯಾಕಂದರೆ ಅಷ್ಟು ಎಫರ್ಟ್ ಹಾಕಿರ್ತಾರೆ ಪ್ರಾಮಾಣಿಕವಾಗಿ, ಅವ್ರಿಗೆ ತಿಳಿದೋ ತಿಳಿದಿರೋನೋ ನಡೆದಿರೋ ತಪ್ಪಿಗೆ ಇವ್ರ ಮೇಲೆ ಅಪವಾದ ಬಂದಾಗ ಭಾರಿ ಬೇಜಾರಾಗ್ಬಿಡುತ್ತೆ. ಆದ್ದರಿಂದ ಅವ್ರಿಗೆ ಸಂಬಂಧಗಳಲ್ಲಿ ವ್ಯತ್ಯಾಸ ಬರುತ್ತೆ. ಆವಾಗ ಇವರು ಆ್ಯಕ್ಚುಲಾಗಿ ಆ ವ್ಯಕ್ತಿ ಹತ್ರ ಹೋಗೋದಾಗಲಿ ಮಾತಾಡೋದಾಗಲಿ ಇವರು ಸಂಜಾಯಿಸಿ ಕೊಡೋಕೆ ಹೋಗ್ತಾರಂದರೆ ನನ್ನಿಂದ ಇದಾಗಲಿಲ್ಲ ತಪ್ಪು, ಬಟ್ ಸಾಂದರ್ಭಿಕವಾಗಿ ಈ ಸಮಸ್ಯೆಗಳು ಬಂದಿದ್ದರಿಂದ ಹಿಂಗಾಯಿತು ಅಂತ ಹೇಳಿದ್ರು ಜನ ಒಪ್ಪೋ ಮನಸ್ಥಿತಿಲಿ ಇರಲ್ಲ. ಅಂದರೆ ನಂಬಿಕೆ ಕಳೆದೋಗಿರುತ್ತೆ ಅಷ್ಟೊಳಗಾಗಲೇ ಇವ್ರ ಮೇಲೆ. ಅನುಭವ ಬಂದಿದೆಯಾ? ಹೌದು ಗುರುಜಿ, ನಿಜವಾಗ್ಲೂ ನಿಮ್ಮ ಕೈ ಬಿಟ್ಟಿದ್ದು ಇದೆ. ಹೌದು ಗುರುಜಿ, ಸುಮ್ಮನೆ ಏನೋ ತಗೊಳ್ತಾನೆ ಮಾಡ್ತಾನೆ, ಮತ್ತು ಕೊನೆಗೆ ನಮಗೆ ಅವನಿಂದ ಕೆಟ್ಟ ಹೆಸರು ಬರುತ್ತೆ ಅಂತ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅಲ್ಲಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಈಗ ಉಪಯೋಗ ತಗೊಂತಾರೆ ಗುರುಜಿ, ಆಮೇಲೆ ದೂರ ತಳ್ಬಿಡ್ತಾರೆ, ದೂರ ಬಿಡ್ತಾರೆ. ಹ್ಞೂ, ಮಾಡಿದ್ದಕ್ಕೆ ಪ್ರತಿಫಲನೂ ಸಿಗಲ್ಲ ಅಲ್ಲಿ. ಇದರಿಂದ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಸದೃಢತೆ ಇಲ್ಲ, ಕಂಟಿನ್ಯೂಟಿ ಇಲ್ಲ. ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅದರಲ್ಲಿ ಏನೋ ಒಂದು ವ್ಯತ್ಯಾಸ ಆಗುತ್ತೆ, ಕೆಲಸನ ಇವ್ರನ್ನ ಬಿಟ್ಟು ಹೋಗಬೇಕಾಗತ್ತೆ, ಇವರೇ ಕೆಲಸ ಬಿಟ್ಟು ಹೋಗಬೇಕಾಗತ್ತೆ, ಆದಂಥ ಸಂದರ್ಭಗಳು ಬಂದಿದೆ. ಇದರಿಂದ ತುಂಬ ಏನು ಆತ್ಮವಿಶ್ವಾಸ ಏನಿತ್ತು, ಅವರಲ್ಲಿದ್ದಂಥ ಕಾನ್ಫಿಡೆನ್ಸ್ ಲೆವೆಲ್ಲು, ಪಾಸಿಟಿವಾಗಿ ಯೋಚನೆ ಮಾಡುವಂಥ ಮನಸ್ಥಿತಿ ಏನಿತ್ತು, ಎಲ್ಲ ಕುಗ್ಗೋಗಿದೆ ಗುರುಗಳೇ. ಇವಾಗ ಆ್ಯಕ್ಚುಲಾಗಿ ಸಾಕಷ್ಟು ಡಿಪ್ರೆಷನ್ ಲೆವೆಲಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅವರು. ಸೊ ಈಗ ಮೊದಲಿನ ಹಾಗೆ ಏನನ್ನು ಧೈರ್ಯವಾಗಿ ಮುನ್ನುಗ್ಗಿ ತಗೊಳ್ಳಿಕ್ಕೆ ಹೋಗ್ತಿಲ್ಲ, ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಸೊ ನಾನು ಅದು ಯಾವುದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ ಅನ್ನಿಸ್ಬಿಟ್ಟಿದೆ. ಬಟ್ ಇರಲ್ಲ, ಆದರೆ ಬಟ್ ಇರೋಕ್ಕಾಗಲ್ಲ ಅದು ಅಂತ. ಯಾರಾದರೂ ಏನಾರ ಹೆಲ್ಪ್ ಕೇಳಿದರೆ ಮಾಡಿಬಿಡ್ತೀವಿ, ಮತ್ತೆ ಓಡೋಗ್ಬಿಡ್ತೀವಿ, ಮತ್ತೆ ಅನ್ನಿಸ್ಕೋತೀರಾ? ಓಕೆ, ಇದು ಇವ್ರಿಗೆ ಆಗ್ತಿರುವಂಥ ಮುಖ್ಯವಾದಂಥ ಮಾನಸಿಕ ಸಮಸ್ಯೆ. ಇದರಿಂದ ಸಂಬಂಧಗಳಲ್ಲೆಲ್ಲ ವ್ಯತ್ಯಾಸ ಬಂದಿದೆ. ಇನ್ನು ದೈಹಿಕವಾಗಿ ಹೇಳಬೇಕು ಅಂದರೆ ಇವ್ರಿಗೆ ಊಟನೇ ಮಾಡೋಕ್ಕಾಗಲ್ಲ ಗುರುಗಳೇ ಅವ್ರಿಗೆ. ಹೌದಾ? ಊಟ ಸೇರ್ತಿಲ್ಲ, ಭಾಳ ಕಡಿಮೆ, ಭಾಳ ಕಡಿಮೆ ಆಗ್ಬಿಟ್ಟಿದೆ. ಅನ್ನಾಗಿನ ಊಟ ಮಾಡಬೇಕು ಅಂದರೆ ಆಗೋದೇ ಇಲ್ಲ ಅವ್ರಿಗೆ. ಅದರಿಂದ ಅವ್ರಿಗೆ ವಿಪರೀತವಾದ ವೀಕ್ನೆಸ್ಸು, ಅವ್ರಿಗೆ ಬೇಕಾದ್ರೆ ಬಿಸಿಯಾಗಿರೋದು ಏನಾದ್ರು ಕೊಟ್ಟರೆ ತಗೋತಾರೆ, ತಣ್ಣಗಿರೋದು ಏನಾದ್ರು ಕೊಟ್ಟರೆ ತಡೆಯಲ್ಲ ಅವ್ರಿಗೆ. ಸೊ ತಣ್ಣಗಿರೋ ತಿಂದರೆ ಏನಾಗುತ್ತೆ? ಗಂಟ್ಲೆಲ್ಲ ಮಾತಾಡೋಕೆ ಬರೋದಿಲ್ಲ, ಗಂಟು ಹಿಡಿದ್ಬಿಡತ್ತೆ, ಕೂತು ಬಿಡತ್ತೆ. ಇಷ್ಟು ಸಮಸ್ಯೆಗಳಲ್ಲಿ ಒದಾಡ್ತಾ ಇದ್ದಾರೆ ಅವರು. ಈಗ ಅವ್ರು ಹೇಳಿದ ನಿಮ್ಮ ಸಮಸ್ಯೆಗಳೆಲ್ಲ ನಿಜನಾ? ನಿಜ. ಅನುಭವಕ್ಕೆ ಬಂದಿದೆಯಾ? ಓಕೆ, ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ? ಡಾಕ್ಟ್ರಿಗೆಲ್ಲ ತೋರಿಸಿದೀವಿ ಗುರುಜಿ, ದೊಡ್ಡ ದೊಡ್ಡ ಆಪರೇಷನ್ ಎಲ್ಲ, ಬಟ್ ಅವ್ರು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್. ಸಾರಿ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿದೆ. ಓಕೆ, ಹಂಗಿದ್ರೆ ಮೆಡಿಕಲ್ ಬಿಟ್ಟು ಬೇರೆ ಇನ್ನೇನಾದ್ರು ಪರಿಹಾರಗಳನ್ನು ಮಾಡಿದ್ರ? ಇಲ್ಲ, ಆ ಥರ ಯಾವ ಮಾಡಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಪುನಸ್ಕಾರಗಳು ಏನು ಅಂಥವೆಲ್ಲ, ನಮ್ಮ ಮನೆ ದೇವ್ರಿಗೆ ಹೋಗೋದು ಯಾರ ಅಂತ ಮಾಡಿವ್ರಿ, ಬಟ್ ಅದರಿಂದನೂ ಏನೂ ಪ್ರಯೋಜನ ಆಗಿಲ್ಲ, ಪರಿಹಾರ ಸಿಕ್ಕಿಲ್ಲ. ಓಕೆ, ಇದ್ರ ಮೂಲ ಏನು?
ಇದ್ರ ಮೂಲ ಇವ್ರ ದೇಹದಲ್ಲಿರೋ ಆತ್ಮದಿಂದ ಬಂದಿರೋದು ಗುರುಗಳೇ. ಈ ಮಾನಸಿಕ ಖಿನ್ನತೆ ಡಿಪ್ರೆಷನ್ ಏನಿದೆ ಅದು ಇವ್ರದ್ದಲ್ಲ ಆ್ಯಕ್ಚುಲಾಗಿ, ಇವ್ರಿಗೆ ಭಾಳ ಚಿಕ್ಕ ವಯಸ್ಸಲ್ಲೇ ಇದಾಗಿರೋದು. ಇದು ಆತ್ಮಕ್ಕೆ ಈ ಸಮಸ್ಯೆ ಇತ್ತು. ಆತ್ಮ ಆ್ಯಕ್ಚುಲಾಗಿ ಇವ್ರಿಗೆ ಒಂದು ಶ್ರೀಮಂತ ವರ್ಗ ಮನೆಯಲ್ಲಿ ಕೆಲಸ ಮಾಡೋದಿತ್ತು. ಸೊ ಕೆಲಸ ಮಾಡುವಂಥ ಹುದ್ದೆ ಆತ್ಮ. ಆ ಆತ್ಮಕ್ಕೆ ಹೆಂಗೆ ಅಂದರೆ ಊರ್ನವರೆಲ್ಲ ಕೆಲಸ ಕೊಡೋರು. ಊರ್ನವ್ರ ಕಾಕ್ತಾಳಿ ಅಂದರೆ ಅದೇನೆ, ಊರ್ನವರೆಲ್ಲ ಕೆಲಸ ಕೊಡೋರು. ಊಟ ತಿಂಡಿನೂ ಮರೆತು ಮಾಡುವಂಥ ಪ್ರಮೇಯ ಅದಕ್ಕೆ. ಊಟ ತಿಂಡಿಗೂ ಟೈಮ್ ಕೊಡ್ತಾ ಇರಲಿಲ್ಲ. ತುಂಬ ಸ್ಟ್ರೆಸ್, ತುಂಬ ಕಿರುಕುಳ ಅಂತಲೇ ಹೇಳ್ಬೋದು. ಫಿಸಿಕಲಾಗಿ ಏನು ಕಿರುಕುಳ ಕೊಡದಿದ್ರು ಕೆಲಸದ ಒತ್ತಡದ ಮೇಲೆ ಕೆಲಸ, ಕರೆಕ್ಟ್ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ವಿಧವಾದ ಸಮಸ್ಯೆಗಳು ಬರ್ತಾ ಇತ್ತು. ಹಾಗಾಗಿ ಅವ್ರಿಗೆ ಆಮೇಲೆ ಥಂಡಿ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು. ಆತ್ಮಕ್ಕೆ ಥಂಡಿ ಸಮಸ್ಯೆ ಇತ್ತು, ಬರಿಗಾಲಲ್ಲಿ ನಡೆಯೋದು, ಹಿಮ ತುಂಬ ಮಂಜುಗಡ್ಡೆ ಮಂಜು ಇರುವಂಥ ವಾತಾವರಣದಲ್ಲೇ ವಾಸ ಆಗೋದು ಬೇಕು ಅಂತಲೇ ಆಗಿದೆ ಆ ಆತ್ಮಕ್ಕೆ. ಅದರಿಂದ ಏನಾಗಿದೆ, ಆ ಆತ್ಮ ಒಂಥರ ಬೇಸರ ಆಗೋಗಿ ಬೇಸತ್ತು ಹೋಗಿ ಸಾಕಾಗೋಗಿತ್ತು. ಹಾಗೆ ಹುಷಾರು ತಪ್ಪಿ ಕಂಪ್ಲೀಟಾಗಿ ಬೆಡ್ ರಿಡನ್ ಆಗೋಗಿತ್ತು ಇವ್ರುಗಳ. ಆ ಆತ್ಮ ಇವ್ರಿಗೆ ಸೇರಿದ ಮೇಲೆ ಈ ಸಮಸ್ಯೆಗಳು ಶುರುವಾಯಿತು ಇವ್ರಿಗೆ. ಅದು ಸೇರಾದ್ಮೇಲೆ ಅದು ತುಂಬ ಇವ್ರಿಗೆ ಚಿಕ್ಕ ವಯಸ್ಸಲ್ಲೇ ಸೇರಿದೆ, ಇವ್ರು ಅಲ್ಲಿವರೆಗೂ ಆರಾಮಾಗಿದ್ರು. ಯಾವಾಗ ಈ ಆತ್ಮ ಅವ್ರ ದೇಹದೊಳಗೆ ಬಂದು ಸೇರ್ತೋ ಅವಾಗಲಿಂದ ಈ ಸಮಸ್ಯೆಗಳು ಇವ್ರದ್ದು ಒಂದು ಸ್ವಂತ ಸ್ವಭಾವ ಅಂತ ಇತ್ತು. ಬಟ್ ಅದರಲ್ಲಿದ್ದ ನೆಗೆಟಿವ್ ಅಂದರೆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಆ್ಯಟಿಟ್ಯೂಡ್ ಎಲ್ಲ ಇವ್ರಿಗೆ ಪರಿಣಾಮ ಬೀಳೋಕ್ಕೆ ಶುರುವಾಯಿತು. ಅವಾಗ ಶುರುವಾಗಿದ್ದು ಇವತ್ತಿನವರೆಗೂ ನಿಂತಿಲ್ಲ, 16 ವರ್ಷ ಆಗಿದೆ ಇವ್ರಿಗೆ ಆ ಆತ್ಮ ಬಂದು. ಹೌದಾ? ಅಂದ್ರೆ ನೀವು ಇಲ್ಲಿಂದ 16 ವರ್ಷಗಳ ಹಿಂದೆ ಹೋದ್ರೆ ಅದಕ್ಕಿಂತ ಮುಂಚೆ ನೀವು ಆರಾಮಾಗೇ ಇದ್ರಿ? ಆರಾಮಾಗಿದ್ದೀನಿ ಗುರುಜಿ, ದಪ್ಪಗೆ ಎಲ್ಲ ಬಾರಿ ಇದ್ದೀನಿ ಗುರುಜಿ, ಫುಲ್ ಹೆಲ್ದಿ ಇದ್ದೀನಿ ಗುರುಜಿ. ಅವ್ರು ಹೇಳಿದ ನಿಮಗೆ ಸಮಾಧಾನ ಇದೆಯಾ? ಇದೆ ಗುರುಜಿ. ಕ್ಲಿಯರ್ ಮಾಡ್ಲಾ? ಈಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮ ಕ್ಲಿಯರ್ ಆಗಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 5-10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಬಟ್ ಇದು ತುಂಬ ಹಳೆ ಸಮಸ್ಯೆ ಆದ್ದರಿಂದ 3 ತಿಂಗಳು ಇದಾದ ನಂತರ ಈಗ ಆಫೀಸಿಗೆ ಬಂದು ಪ್ರತಿ 15 ದಿವಸಕ್ಕೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಈಗ ಇದಾದಮೇಲೆ ಅವರು ಒಂದು ಧ್ಯಾನ ಹೇಳಿಕೊಡ್ತಾರೆ, ಅದನ್ನು ಬೆಳಗ್ಗೆ ಮತ್ತು ಸಂಜೆ ನೀವು ತಪ್ಪದೇ ಮಾಡಬೇಕು. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಇದ್ದಂತಹ ಪ್ರಾಬ್ಲಮ್ಸ್ಗೆ ಪರಿಹಾರ ನೀಡಿದ್ದಾಯ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚಿಸೋಣ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರಿದ್ದಾರೆ. ಈಗಷ್ಟೇ ಒಬ್ಬರು ಪೇಷಂಟ್ ಮಲ್ಲಿಕಾರ್ಜುನ ಸ್ವಾಮಿ ಇವರಿಗೆ ಪರಿಹಾರ ನೀಡಿದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ. ಡಾಕ್ಟ್ರೆ, ನಾನು ಅಬ್ಸರ್ವ್ ಮಾಡಿದ್ದು ಅವರು ಆತ್ಮಚಿಕಿತ್ಸೆ ನೀವು ಕೊಡಬೇಕಾದ್ರೆ ಅವರಿಗೆ ಸಾಕಷ್ಟು ವಿಚಾರಗಳಲ್ಲಿ ಹೌದು 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 ಅಂತ ಹೇಳ್ತಾ ಇದ್ರು, ತಲೆ ತುಂಬ ನೋವು ಬರುತ್ತೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾ ಇದ್ರು, ಯಾಕೆ ಈ ಥರ ಆಗುತ್ತೆ? ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರಲ್ಲಿ ನಾವು ಈಗ ಕಂಡಿದ್ದೇನು ಅಂದರೆ ಅವರ ದೇಹದಲ್ಲಿ ಒಂದು ಆತ್ಮ ಸೇರಿಕೊಂಡಿತ್ತು. ಅದು ಬದುಕಿದಾಗ ಅದಕ್ಕೆ ಬಹಳಷ್ಟು ಜನ, ಅದು ಒಂದು ಶ್ರೀಮಂತ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಕ್ಕಂಥ ವ್ಯಕ್ತಿ ಅದು. ಅಲ್ಲಿ ಅವರು ಮನೆ ಕೆಲಸ ಅಲ್ಲದೇ ಸುತ್ತಮುತ್ತ ಇರೋರು ಎಲ್ಲರೂ ಅದಕ್ಕೆ ಬಹಳಷ್ಟು ಕೆಲಸ ಹೇಳ್ತಾ ಇದ್ರು. ಪಾಪ ಅದಿಲ್ಲ ಅಂತ ಹೇಳ್ದೇ ಎಲ್ಲವನ್ನು ತಲೆ ಮೇಲೆ ಹಾಕ್ಕೊಂಡು ಮಾಡಿ ಕೊನೆಗೆ ಅದರಲ್ಲೆಲ್ಲ ಎಡವಟ್ಟಾಗಿ ಬಯಸ್ಕೊಂಡು ಅವಾಂತರಗಳನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅದು. ಆ ಆತ್ಮ ಇವರು ದೇಹ ಸೇರಿರೋದ್ರಿಂದ ಅದರಲ್ಲಿ ಅದಕ್ಕಿರ್ತಕ್ಕಂಥ ಎಲ್ಲ ಸ್ವಭಾವಗಳು ಕೂಡ ಈ ವ್ಯಕ್ತಿಗೂ ಬಂದಿದೆ. ಈ ಜನ್ಮದಲ್ಲಿ ಇವರು ಕೂಡ ಎಷ್ಟೋ ಕೆಲಸಗಳನ್ನು ತಮ್ಮ ತಲೆ ಮೇಲೆ ಹಾಕೋತಾರೆ, ಕೊನೆಗೆ ಅದು ಶತಾಯಗತಾಯ ಮಾಡ್ತಾರೆ. ಬಟ್ ಫೈನಲಿ ಅದರಿಂದ ಅವರಿಗೆ ನೆಗೆಟಿವ್ ರಿಸಲ್ಟ್ ಬಂದು ಜನಗಳು ಕೂಡ ಅವರನ್ನು ದೂಷಿಸುವಂಥ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಅವ್ರಿಗೆ ಯಾರು ಕೆಲಸನೂ ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ. ಬಟ್
ಆ ಸಂದರ್ಭ ಬಂದಾಗ ಮತ್ತೆ ಒಪ್ಕೊಂಡು ಅದೇ ಸಂಕಷ್ಟಕ್ಕೆ ಸಿಗಾಕೊಳ್ತಾ ಇದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಅವರಿಗೆ ದೈಹಿಕವಾಗೂ ಕೂಡ ಬಹಳಷ್ಟು ಸಮಸ್ಯೆಗಳು. ನೀವು ಹೇಳಿದಂಗೆ ಅವರಿಗೆ ವಿಪರೀತವಾದ ತಲೆನೋವಾಗಿರ್ಬೋದು, ಅವತ್ತಿಂದ ನನ್ನ ಮೈ ಹತ್ತದೇ ಇರುವಂಥದ್ದಾಗಿರ್ಬೋದು, ಬಹಳಷ್ಟು ಸಮಸ್ಯೆಗಳನ್ನು ಅದು ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೆ ಈ ವ್ಯಕ್ತಿಗೂ ಕೂಡ ಯಾವುದೇ ಮಾಟ ಆಗಿಲ್ಲ, ಮಂತ್ರ ಇಲ್ಲ, ಯಾವುದೇ ಜನ್ಮಾಂತರದ ಸಮಸ್ಯೆಗಳಿಲ್ಲ, ಏನು ಇಲ್ಲದೇ ಇದ್ದರೂ ಕೂಡ ಒಂದು ಗಾಳಿಯಲ್ಲಿರ್ತಕ್ಕಂಥ ಆತ್ಮ ದೇಹ ಸೇರಿರೋದ್ರಿಂದ ಇಷ್ಟು ಸಮಸ್ಯೆಗಳನ್ನು ಈ ಜನ್ಮದಲ್ಲಿ ಇವರು ಅನುಭವಿಸೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅವರ ಜೀವನದಲ್ಲಿ ಏನು ಡೆವಲಪ್ಮೆಂಟ್ಗಳೇ ಏನೂ ಇಲ್ಲ ಈಗ. ಸೊ ಹೀಗಾಗಿ ಅವ್ರಿಗೂ ಕೂಡ ಅವರ ಆತ್ಮ ಏನಿದೆ ಅನ್ನೋದನ್ನು ನಮಗೆ ಗೊತ್ತಾಗಿರೋದ್ರಿಂದ, ಅದನ್ನು ಈಗ ರಿಲೀಸ್ ಮಾಡಿರೋದ್ರಿಂದ ಇನ್ನು ಅವರಿಗೆ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಬರ್ತಾ ಹೋಗುತ್ತೆ. ಓಕೆ, ಈಗ ಯೂಶ್ವಲಿ ಹೆಲ್ತ್ ಪ್ರಾಬ್ಲಮ್ಸು ಸಾಕಷ್ಟು ಇರುತ್ತೆ. ಆ ಹೆಲ್ತ್ ಪ್ರಾಬ್ಲಮ್ಮು ಮತ್ತು ಒಂದು ಆತ್ಮ ಸೇರಿಕೊಂಡಾಗ ಅದು ಎಷ್ಟು ಮಟ್ಟಿಗೆ ಹಾನಿಯಾಗುತ್ತೆ? ಅದೇ ಈಗೇನಾಗುತ್ತೆ, ಎಷ್ಟೋ ಸಮಸ್ಯೆಗಳು ನಮಗೆ ಸ್ವಂತ ದೇಹಕ್ಕೂ ಇರುತ್ತೆ. ಕೆಲವೊಂದು ಟೈಮ್ ನಮಗೇನು ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಈ ರೀತಿ ಬೇರೆ ಆತ್ಮಗಳಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ನಮಗೂ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಮೆಡಿಕಲ್ ಎಷ್ಟೇ ಟೆಸ್ಟ್ ಮಾಡಿದ್ರು ನಿಮ್ಗೆ ಅದು ರಿಸಲ್ಟೇ ಸಿಗೋದಿಲ್ಲ, ರಿಪೋರ್ಟ್ ಎಲ್ಲ ನಿಲ್ಲ ಅಂತ ಬರುತ್ತೆ. ಬಟ್ ವ್ಯಕ್ತಿ ಮಾತ್ರ ಇಲ್ಲಿ ಅನುಭವಿಸ್ತಾನೆ ಇರ್ತಾನೆ, ಹೊಟ್ಟೆನವರು ಅನುಭವಿಸ್ತಿರ್ತಾನೆ, ತಲೆನವರು ಅನುಭವಿಸ್ತಿರ್ತಾನೆ, ಅಥವಾ ದೇಹದಲ್ಲಿ ಆ ನರ್ವ್ ಸಿಸ್ಟಮ್ ವೀಕ್ ಆಗೋಗ್ತಾ ಇರುತ್ತೆ. ಎಷ್ಟೋ ಸಮಸ್ಯೆಗಳು ಒಂದೆರಡಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೋ ಸಮಸ್ಯೆಗಳು ನನ್ನದಲ್ಲದೇ ನಾವು ಅನುಭವಿಸ್ತಾ ಇರ್ತೀವಿ. ಸೊ ಹಾಗೇನೆ ಇವ್ರ ಪರಿಸ್ಥಿತಿ ಈಗ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಯಾವಾಗಲೂ ಅವ್ರಿಗೆ ಬ್ಲೇಮ್ ಜಾಸ್ತಿ ಬರುತ್ತೆ ಅಂತ, ಅಂದರೆ ಅಪವಾದ ಬರುತ್ತೆ ಅಂತ, ಅದು ಯಾಕೆ ಆ ಥರ ಆಗುತ್ತೆ? ಅದು ನಾನು ಆಗಲೇ ಹೇಳಿದ ಹಾಗೆ ಆತ್ಮಕ್ಕಿದ್ದ ಸಮಸ್ಯೆ ಅದು, ಇವ್ರದ್ದಲ್ಲ ಅದು. ಅಲ್ಲಿ ಅದು ಎಲ್ಲ ಕೆಲಸ ಮಾಡಿಕೊಟ್ರು ಕೂಡ ಒಂದು ಕೊನೆ ಕೊಂಕೊಂದು ಇಟ್ಟು ಹೋಗ್ತಾ ಇದ್ರು, ಅದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ರು. ಅದೇ ರೀತಿ ಇವ್ರ ಲೈಫಲ್ಲೂ ಹಾಗೆ ನಡೀತಾ ಇದೆ. ಅದಕ್ಕೇನೇನಿದೆ ಅದೆಲ್ಲ ಇವ್ರಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇವ್ರು ಎಷ್ಟೇ ಶ್ರದ್ಧಾಭಕ್ತಿಯಿಂದ ಅವ್ರು ಕೆಲಸ ಮಾಡಿಕೊಟ್ಟು ಅವ್ರು ಒಳ್ಳೇದಾಗಲಿ ಅಂತ ಬಯಸಿದ್ರು ಕೂಡ ಕೊನೆ ಇವ್ರ ಮೇಲೆ ಹೋಗ್ಬೇಕು ಬರ್ತಾ ಇದೆ. ಸೊ ಅದು ಆತ್ಮದಿಂದ ಇವ್ರಿಗೆ ಬಂದಿದೆ ಹೊರತು ಇವ್ರಿಗಿಲ್ಲ ಅದು. ಸೊ ಇವತ್ತು ನೀವು ಅದನ್ನು ರಿಲೀಸ್ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ನಮಗೆ ನಂಬಿಕೆ. ಡಾಕ್ಟ್ರೆ, ಇನ್ನೊಂದು ಫೋನಿಂದ ಒಂದು ಪ್ರಶ್ನೆ ಬಂದಿದೆ. ಹಾಸನದಿಂದ ಸೀತಾಲಕ್ಷ್ಮಿ ಅನ್ನೋರ್ದು, 6 ವರ್ಷ ಹಿಂದೆ ಅವರಿಗೆ ಮದುವೆ ಆಗಿದೆ, ಆದರೆ ಯಾವ ಮಗು ಆಗಿಲ್ಲ, ಅವ್ರಿಗೆ ಮಕ್ಕಳಾಗಿಲ್ಲ ಅನ್ನೋದೇ ಅವ್ರ ಸಮಸ್ಯೆ. ಬಟ್ ಸಾಕಷ್ಟು ಮೆಡಿಕಲ್ ಟೆಸ್ಟ್ಸ್ ಏನೇನು ಮಾಡಬೇಕೋ ಎಲ್ಲ ಮಾಡಾಗಿದೆ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಅಂತ ಗೊತ್ತಾಗಿದೆ. ಆದರೆ ಅವ್ರ ಗಂಡ ಮಕ್ಕಳಾಗಿಲ್ಲ ಅಂತಂದ್ಬಿಟ್ಟು ನನಗೆ ಡಿವೋರ್ಸ್ ಕೊಡು ಅಂತ ಕೇಳ್ತಾ ಇದ್ರಂತೆ. ಇದು ಅವ್ರ ಪ್ರಶ್ನೆ. ಓಕೆ, ಈಗ ಸೀತಾಲಕ್ಷ್ಮಿ ಅವರಿಗೆ ಮದುವೆ ಆಗಿದೆ, ಮಕ್ಕಳಾಗಿಲ್ಲ ಅನ್ನೋದೊಂದೇ ಸಮಸ್ಯೆ. ಆ್ಯಂಡ್ ನೀವು ಹೇಳಿದ ಹಾಗೆ ಮೆಡಿಕಲಿ ಎಲ್ಲ ಏನು ಸಮಸ್ಯೆ ಇಲ್ಲ ಅಂತ ಸರ್ಟಿಫೈ ಆಗಿದೆ. ಸೊ ಆದರೂ ಕೂಡ ಇವರಿಗೆ ಮಕ್ಕಳು ಯಾಕೆ ಆಗ್ತಿಲ್ಲ ಅನ್ನೋದೊಂದು ಪ್ರಶ್ನೆ. ಇದೊಂದು ಕೊರತೆಯಿಂದ ಗಂಡ ಡೈವರ್ಸ್ ಕೊಡ್ತಾ ಇದ್ದಾನೆ ಅಂತ. ಈಗ ನಾರ್ಮಲಿ ನಮ್ಮ ಅನುಭವದಲ್ಲಿ ನಾನು ಇಷ್ಟು ಲಕ್ಷಾಂತರ ಕೇಸುಗಳನ್ನು ನಾನು ಅನುಭವಿಸಿರೋದು ಏನು ಅಂದರೆ, ನಾನು ಕಂಡು ಬಂದಿರೋದು ಏನು ಅಂದರೆ, ಕೆಲವೊಮ್ಮೆ ದೇಹ ದೈಹಿಕವಾಗಿ ಯಾವುದೇ ಮೆಡಿಕಲ್ ಸಮಸ್ಯೆಗಳು ಇಲ್ಲದೇ ಇದ್ದರೂ ಕೂಡ ಕನ್ಸೀವ್ ಆಗಲಿಕ್ಕೆ ಆಗ್ತಿರಲ್ಲ ಅಂದರೆ, ಕೆಲವೊಂದು ಟೈಮ್ ಏನಾಗುತ್ತೆ, ಕೆಲವೊಂದು ಆತ್ಮಗಳು ದೇಹ ಸೇರಿದಾಗ ಆ ದೇಹದಲ್ಲಿ ಆ ದೇಹವನ್ನು ಅನುಭವಿಸ್ತಿರ್ತವೆ. ಆ ಹೆಣ್ಣು ನನ್ನವಳು ಅನ್ನೋ ಒಂದು ಭಾವ ಬಂದುಬಿಟ್ಟಿರುತ್ತೆ ಅವಕ್ಕೆ. ಅದೇನು ಮಾಡುತ್ತೆ, ಅದು ಇನ್ನೊಬ್ಬರನ್ನ ಅಲ್ಲಿ ಒಳಗೆ ಬರೋದಕ್ಕೆ ಬಿಡೋದೇ ಇಲ್ಲ. ಸೊ ಹೀಗಾಗಿ ಅವಳು ಕನ್ಸೀವ್ ಮಾಡದೇ ಇದ್ದಂಗೆ ಅದು ತಡೆಯುತ್ತೆ, ತುಂಬ ಸರಿ ಆತ್ಮಗಳಿಂದ ಅದು ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಸೊ ಅದು ಒಂದು ಕಾರಣ ಇದ್ದರೂ ಇರ್ಬೋದು. ಕೆಲವೊಂದು ಟೈಮ್ ಏನಾಗುತ್ತೆ, ಈ ಮಾಟ ಮದ್ದು ಈ ವಿಚಾರಗಳಲ್ಲಿ ಅವ್ರೇನು ಮಾಡ್ತಾರೆ, ಕೆಲವೊಬ್ಬರು ಮಕ್ಕಳು ಆಗದೇ ಇರೋ ಹಾಗೆ ತಡೆಯೋದಕ್ಕೆ ಮದ್ದು ಅಂತ ಇರುತ್ತೆ. ಅದು ಮೆನ್ಸಸ್ ಪಿರಿಯಡನ್ನೇ ಸ್ಟಾಪ್ ಮಾಡೋ ಅಷ್ಟು ಕೆಪಾಸಿಟಿ ಅದಕ್ಕೆ ಇರುತ್ತೆ. ಆ ರೀತಿಯೂ ಮಾಡ್ತಾರೆ. ಕೆಲವೊಬ್ಬರು ಈ ಕಟ್ಟು ಅಂತ ಹಾಕ್ತಾರೆ, ಗರ್ಭ ಕಟ್ಟು ಅಂತ ಹಾಕ್ತಾರೆ. ಆ ಗರ್ಭ ಕಟ್ಟು ಅಂತ ಹಾಕ್ಬಿಟ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರು ಕನ್ಸೀವ್ ಆಗೋದಿಲ್ಲ. ಬಟ್ ಮೆಡಿಕಲಿ ನೀವು ಟೆಸ್ಟ್ ಮಾಡಿದಾಗೆಲ್ಲ ನಾರ್ಮಲ್ ಇರುತ್ತೆ, ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿರಲ್ಲ, ಅವ್ರಿಗೆ ಮೆನ್ಸಸ್ಸು ಕರೆಕ್ಟಾಗಿ ಆಗ್ತಿರುತ್ತೆ, ಎಲ್ಲ ಇರುತ್ತೆ. ಬಟ್ ಯಾವುದೇ ರೀತಿಯಾಗಿ ಕನ್ಸೀವ್ ಆಗಲಿಕ್ಕೆ ಆಗ್ತಾ ಇರೋದಿಲ್ಲ. ಅವ್ರು ಒಂದು ಮೆಡಿಕಲಿಗೆ ಹೋದರೂ ಕೂಡ ಏನು IVF ಬಹಳಷ್ಟು ಫೆಸಿಲಿಟಿಗಳಿದೆ ಇವತ್ತು, ಏನೇ ಮಾಡಿದ್ರು ದುಡ್ಡು ದಂಡ ಆಗ್ತಿರುತ್ತೆ ಹೊರತು ಕನ್ಸೀವ್ ಆಗ್ತಿರಲ್ಲ. ಸೊ ಯಾವುದಕ್ಕೂ ಸೀತಾಲಕ್ಷ್ಮಿ ಅವ್ರು ನಮ್ಮಲ್ಲಿ ಏನಾದರೂ ಬಂದು ಅಥವಾ ಅವ್ರ ಫೋಟೋನ ಕಳಿಸಿ ಅವ್ರ ಸಮಸ್ಯೆ ಏನು ಅನ್ನೋದನ್ನು ಈಗ ನಾವು ಬೇರೆ ಒಬ್ಬ ವ್ಯಕ್ತಿ ಮೇಲೆ ಹೇಗೆ ಈಗ ಅವರ ಸಮಸ್ಯೆಯನ್ನು ಬಗೆಹರಿಸಿದ್ವಿ, ಅದೇ ರೀತಿ ಇವರ ಆತ್ಮವನ್ನು ವರ್ಗಾವಣೆ ಮಾಡಿ ಏನಾಗಿದೆ, ಯಾಕೆ ಇದು ಬ್ಲಾಕ್ ಆಗ್ತಿದೆ, ಅದರ ಮೂಲ ಏನು ಅಂದರೆ ಇದು ಅಗೋಚರ ರೀತಿ. ಇದು ಮೆಡಿಕಲ್ಲು ಪ್ರಾಕ್ಟಿಕಲಾಗಿ ಸರ್ಚ್ ಮಾಡೋದು, ನಮ್ಮದು ಅಗೋಚರವಾಗಿ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಮಸ್ಯೆಯನ್ನು ಕಂಡುಹಿಡಿಯೋದೇ ಈ ಆತ್ಮಚಿಕಿತ್ಸೆ. ಹೌದು. ಸೊ ಇವರು ಏನಿದೆ ಅನ್ನೋದನ್ನು ತಿಳಿದು ಖಂಡಿತವಾಗಿ ಅದನ್ನು ನಾವು ಸರಿ ಮಾಡಿಸ್ಕೊಳ್ಬೋದು. ಓಕೆ. ಸೊ ಸೀತಾಲಕ್ಷ್ಮಿ ಅವರು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಕಸ್ಮಾತ್ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ಭಾವಚಿತ್ರ ಕಳಿಸಿ ಸೂಕ್ತವಾದ ಪರಿಹಾರ ಕಂಡುಕೊಳ್ಳಿ. ಧನ್ಯವಾದಗಳು. ಗುರುಜಿ, ಇವಾಗ ಒಂದು ಪತ್ರ ಬಂದಿದೆ, ಪತ್ರ ಓದೋಣ. ಪೂಜ್ಯ ಗುರುಜಿ ಅವರಿಗೆ ಪ್ರಣಾಮಗಳು. ನನ್ನ ಹೆಸರು ಶಿವಶಂಕರ್, ತುಮಕೂರಿನಿಂದ ನಾನು ಈ ಪತ್ರ ಬರೆಯುತ್ತಿದ್ದೇನೆ. ನಾನು ಪ್ರತಿದಿನ ಆತ್ಮ ಸಂಜೀವಿನಿ ಕಾರ್ಯಕ್ರಮವನ್ನು ನೋಡ್ತೇನೆ. ಅನೇಕ ವರ್ಷದಿಂದ ನಾನು ಮಾನಸಿಕವಾಗಿ ನೊಂದಿದ್ದೇನೆ. ನನಗೆ ಗಿರಿಜಾ ಅನ್ನುವ ಮಗಳಿದ್ದಾಳೆ, ಅವಳಿಗೆ ಈಗ 7 ವರ್ಷ. 3 ವರ್ಷಗಳ ಹಿಂದೆ ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ. ಆ ನಂತರ ನನ್ನ ಮಗಳು ತುಂಬ ಬದಲಾಗಿದ್ದಾಳೆ, ತುಂಬ ಮಂಕಾಗಿದ್ದಾಳೆ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ತುಂಬ ವಿಚಿತ್ರವಾಗಿ ವರ್ತಿಸ್ತಾಳೆ.
ಕೂದಲು ಕೆದರುಕೊಂಡು ಗಡಸು ಧ್ವನಿಯಲ್ಲಿ ಕೂಗುತ್ತಾಳೆ. ತುಂಬ ಜೋರಾಗಿ ಅಳುತ್ತಾಳೆ. ಅವಳ ಕಷ್ಟ ನೋಡಲು ಆಗುತ್ತಿಲ್ಲ. ದಯವಿಟ್ಟು ನನ್ನ ಮಗಳ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಶಿವಶಂಕರ್ ಅವರು ತುಮಕೂರಿನಿಂದ ಪತ್ರ ಬರ್ತಿದ್ದಾರೆ. ಓಕೆ, ಅಂದರೆ ಈಗ ಅವರ ಮಗಳು ಈ ರೀತಿಯಾಗಿ ವಿಚಿತ್ರ ವರ್ತನೆಯನ್ನು ಮಾಡ್ತಿದ್ದಾಳೆ ಅಂತ. ಸೊ ಅದು ಅವ್ರ ತಾಯಿ ತೀರ್ಕೊಂಡ ನಂತರ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲೇನಾಗುತ್ತೆ, ತಾಯಿ ತೀರ್ಕೊಂಡಿದ್ದಕ್ಕೂ ಇವಳು ಈ ರೀತಿ ಆಗೋದಕ್ಕೂ ಸಂಬಂಧ ಇರೋದಿಲ್ಲ. ಯಾಕೆ ಅಂದರೆ ನಮ್ಮ ಸ್ವಂತದವರು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಯಾವುದೇ ನಮ್ಮ ರಕ್ತ ಸಂಬಂಧಿಗಳು ನಮ್ಮನ್ನು ತುಂಬ ಹತ್ತಿರದಿಂದ ಸ್ಪಂದಿಸುವಂಥ ವ್ಯಕ್ತಿ ತೀರ್ಕೊಂಡಾಗ ಅವರಿಂದ ನಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳಾಗೋದಿಲ್ಲ. ಅದನ್ನೊಂದು ಕಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಯಾಕೆಂದ್ರೆ ಬರೋಲ್ಲ, ಯಾಕಂದರೆ ಉಲ್ಟಾ ಅವರು, ಯಾಕಂದರೆ ದೇ ಆರ್ ಅವರ್ ಗಾರ್ಡಿಯನ್ಸ್. ನಮ್ಮ ಕಷ್ಟ ನಷ್ಟಗಳನ್ನು ನೋಡಿಕೊಂಡು ನಮ್ಮ ಒಳ್ಳೆತನವನ್ನು ಬಯಸುವ ಒಂದು ಜೀವ ನಮಗೆ ಸಮಸ್ಯೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಉಲ್ಟಾ ಅವರಿಂದ ನಮಗೆ ಉಪಯೋಗ ಆಗುತ್ತೆ. ಅವ್ರ ಆತ್ಮರೂಪದಲ್ಲಿ ನಮ್ಮ ಬೆನ್ನಿಂದೆ ಇದ್ದು ನಮ್ಮನ್ನು ಆದಷ್ಟು ಆ ಕಷ್ಟಗಳಿಂದ ದೂರ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇದು ನನ್ನ ಪ್ರಾಕ್ಟಿಕಲ್ ನಾಲೆಜ್. ಇಷ್ಟು ವರ್ಷಗಳಿಂದ ಲಕ್ಷಾಂತರ ಜನಗಳಲ್ಲಿ ನಾನು ನೋಡಿರ್ತಕ್ಕಂಥದ್ದು ಇದು. ಕೆಲವೊಬ್ಬರು ಹೋದಲ್ಲಿ ಬಂದಲ್ಲಿ ನನ್ನ ವೈಫ್ ತೀರ್ಕೊಂಡ ಮೇಲೆ ಹಿಂಗಾಯಿತು ಅಂದರೆ ಅವರು ಅಲ್ಲೇ ಅದನ್ನೇ ಅರ್ಥ ಮಾಡ್ಕೊಂಡು ಅಲ್ಲೇ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಇಲ್ಲ ಇಲ್ಲ, ಅವ್ರ ತಾಯಿನೇ ದೇಹದಲ್ಲಿ ಸೇರ್ಕೊಂಡು ಹಿಂಗೆ ಮಾಡ್ತಿದೆ ಹಂಗೆ. ಅದೆಲ್ಲ ಶುದ್ಧ ಸುಳ್ಳದು. ನಮ್ಮವರು ನಮಗೆ ಯಾವತ್ತೂ ಸಮಸ್ಯೆ ಮಾಡೋದಿಲ್ಲ. ಈ ಮಗುಗೆ ಬೇರೆ ಏನೋ ಸಮಸ್ಯೆ ಇರುತ್ತೆ, ಬೇರೆ ಯಾವುದೋ ಒಂದು ಆ ರೀತಿಯಾದ ಸಮಸ್ಯೆ ಇರತಕ್ಕಂಥದ್ದು ಅಂದರೆ ಒಂಥರ ಹುಚ್ಚು ಹಿಡಿದಿರ್ತಕ್ಕಂಥದ್ದಾಗಿರ್ಬೋದು, ತಲೆ ಕೆದ್ರಕೊಂಡು ಅವರು ಅಳೋದು ಮಾಡೋದು, ಆ ಒಂದು ಆತಂಕ, ಆ ಒಂಥರ ವಿಚಿತ್ರವಾದ ವರ್ತನೆ ಮಾಡುವಂಥ ಆತ್ಮ ಯಾವುದೋ ಆ ದೇಹದಲ್ಲಿ ಸೇರಿಕೊಂಡಿದ್ರೆ ಕಾಲಕ್ರಮೇಣ ಅದು ಈ ವ್ಯಕ್ತಿಗೆ ಬಂದುಬಿಟ್ಟಿರುತ್ತೆ. ಅದು ಪಾಪ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಅದು ಅಳೋದು, ಅದು ಕೂಗೋದು, ಅದರ ಸ್ವಭಾವದಲ್ಲಿ ವ್ಯತ್ಯಾಸ, ಆ ಹಾವಭಾವ ಬದಲಾಗೋದು, ಯಾವುದೇ ಸಮಾಧಾನ ಇಲ್ಲದೆ ಇರೋದು, ಮಾತಿಗೆ ಸಿಟ್ಟು ಸಿಡುಕು ಬರೋದು, ಊಟ ಸೇರದೇ ಇರೋದು, ಈ ಎಲ್ಲ ಸಮಸ್ಯೆಗಳು ಪಾಪ ಆ ಮಗುವಿನಲ್ಲಿ ಕಂಡು ಬರ್ತಿದೆ ಈಗ. ಸೊ ಯಾವುದಕ್ಕೂ ಅವರು ಆ ಮಗುವನ್ನು ನಮ್ಮಲ್ಲಿ ಕರ್ಕೊಂಬರಲಿ, ಕರ್ಕೊಂಬರ್ಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ ಲೀಸ್ಟ್ ಅದು ಭಾವಚಿತ್ರ ಫೋಟೋ ತೊಗೊಂಡು ಬಂದರೂ ಸಾಕು. ಆ ಮಗುವನ್ನು ಆತ್ಮವನ್ನು ನಾವು ಬೇರೆ ಒಬ್ಬ ವ್ಯಕ್ತಿ ವರ್ಗಾವಣೆ ಮಾಡಿ ಆ ಮಗು ಯಾಕೆ ಹೀಗೆ ಆಡ್ತಿದೆ, ಇದು ಹಿಂದಿನ ಜನ್ಮದಿಂದ ಸಮಸ್ಯೆಗಳು ಬಂದಿದೆಯಾ, ಅಥವಾ ಈ ಜನ್ಮದಲ್ಲೇ ಆತ್ಮದಿಂದ ಬಂದಿದೆಯಾ, ಅಥವಾ ಯಾರಾದರೂ ಮಾಟಗಿಟ ಏನಾದರೂ ಮಾಡಿದಾರಾ, ಅಥವಾ ಯಾವ ರೀತಿ ಸಮಸ್ಯೆ ಇದೆ, ಅದು ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ಕೂಡ ಆತ್ಮ ಚಿಕಿತ್ಸೆಯಲ್ಲಿ ಸರಳವಾಗಿ ನಾವು ತಿಳ್ಕೋಬಹುದು. ತಿಳ್ಕೊಂಡು ಅದಕ್ಕೆ ಏನಿದೆ ಅನ್ನೋದನ್ನು ಸೂಕ್ತ ಪರಿಹಾರವನ್ನು ಇರೋದನ್ನು ರಿಲೀಸ್ ಮಾಡಿ ಅಥವಾ ಹಿಂದಿನ ಜನ್ಮ ಡಿಸ್ಕನೆಕ್ಟ್ ಮಾಡಿ ಅದಕ್ಕೆ ಪರಿಹಾರವನ್ನು ನಾವು ಕೊಟ್ಟರೆ ಕಾಲಕ್ರಮೇಣ ಒಂದು 3-4 ತಿಂಗಳುಗಳಲ್ಲಿ ಆ ಮಗುವಿಗೆ ತನ್ನ ವೈಯಕ್ತಿಕ ಸ್ವಭಾವ ರೂಢಿಕೊಳ್ತಾ ಬಂದು ಈ ಇನ್ಫ್ಲೂಯೆನ್ಷಿಯಲಿ ಈ ಆತ್ಮದಿಂದ ಏನು ಸಮಸ್ಯೆ ಬಂದಿರುತ್ತೆ ಅದು ಖಂಡಿತವಾಗಿ ಅದನ್ನು ಎಲಿಮಿನೇಟ್ ಮಾಡ್ಬೋದು. ಶಿವಶಂಕರ್ ಅವರೇ, ನಿಮ್ಮ ಪತ್ರಕ್ಕೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಉತ್ತರ ಕೊಟ್ಟಿದ್ದಾರೆ. ನೀವು ಬರೋದಕ್ಕೆ ಆದರೆ ಸಂತೋಷ, ಇಲ್ಲ ನಿಮ್ಮ ಮಗಳ ಭಾವಚಿತ್ರವನ್ನು ಕಳಿಸ್ಕೊಡಿ, ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರನ ಕಂಡುಕೊಳ್ಳಿ. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರೇ, ಧನ್ಯವಾದಗಳು. ಇವತ್ತಿನ ನಮ್ಮ ಪೇಷಂಟ್ಗೆ ಒಂದು ಪರಿಹಾರ ಕೊಟ್ಟಿದ್ದೀರಾ, ಅವ್ರ ಸಮಸ್ಯೆನ ಪರಿಹರಿಸಿದ್ದೀರಾ. ಅದ್ರ ಜೊತೆಗೆ ಪತ್ರ ಬರೆದವ್ರಿಗೆ, ಫೋನ್ ಕಾಲ್ ಮಾಡಿದವ್ರಿಗೆ, ಎಲ್ಲರಿಗೂ ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ನಿಮಗೆ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಿಮ್ಮಲ್ಲಿ ಏನಾದರೂ ಒಂದು ಆತಂಕ, ಒಂದು ಕುಹುಕು ಇದ್ದರೆ, ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅನ್ನೋದಾದರೆ ನೀವು ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ಭೇಟಿಯಾಗ್ಬೋದು. ಅಕಸ್ಮಾತ್ ನಿಮಗಾಗಲಿಲ್ಲ ಅಂತಂದರೆ ಫೋನ್ ಸೆಷನ್ ಮುಖಾಂತರ, ಅಂದರೆ ನಿಮ್ಮ ಒಂದು ಭಾವಚಿತ್ರ ಕಳಿಸಿ ಫೋನ್ ಸೆಷನ್ ಮುಖಾಂತರ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರನ ಕಂಡುಕೊಳ್ಬೋದು. ಅಪಾಯಿಂಟ್ಮೆಂಟ್ಗೋಸ್ಕರ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992, 8861999993. ಆತ್ಮ ಸಂಜೀವಿನಿ.